ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರ್ ಎಂ ಪಿ ಅಕಾಡೆಮಿ. ಫ್ರೆಂಡ್ಸ್, ತಮಗೆ ಗೊತ್ತಿರೋ ರೀತಿ ಇವಾಗ KPTCL ಕಾನ್ಫರ್ಮ್ ಆಗಿದೆ, ಅದೇ ರೀತಿಯಾಗಿ STA FTA ಮುಂದೆ ಕಾನ್ಫರ್ಮ್ ಆಗಲಿದೆ. ಹಾಗೆಯೇ STA ಪರೀಕ್ಷೆಗಳಿಗೆ ನೀವು ತಯಾರಿ ನಡೆಸ್ತಾ ಇದ್ದೀರಾ ಅಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಅದೇ ರೀತಿಯಾಗಿ ಈ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೊಂದೇನು ಅಂತಂದರೆ, ಈ ಪ್ರಶ್ನೋತ್ತರಗಳು ವಿವರಣಾತ್ಮಕ ಪ್ರಶ್ನೋತ್ತರಗಳಾಗಿರುತ್ತೆ, ನಿಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಡ್ತವೆ. ಓಕೆ ಫ್ರೆಂಡ್ಸ್, ಹಾಗಾದರೆ ತಡ ಮಾಡಲಾರ್ದಂಗೆ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವನು ಯಾರು? ನೋಡಿ, ಈ ದಾಮ್ ಅಂತಕ್ಕಂಥ ಒಂದು ನಾಣ್ಯವನ್ನು ಚಲಾವಣೆಗೆ ತಂದವನು ಅಂತಂದರೆ ಆಪ್ಷನ್ ಬಿ, ಮೊಹಮ್ಮದ್ ಬಿನ್ ತುಗಲಕ್. ನಿಮಗೆ ಗೊತ್ತಿರ್ಬೋದು, ತುಗಲಕ್ ಸಂತತಿಯಲ್ಲಿ ಬರ್ತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತುಗಲಕ್. ಇದು ದೆಹಲಿಯ ಒಂದು ಸಂತತಿಯು ಕೂಡ ಆಗಿದೆ. ಅದೇ ರೀತಿಯಾಗಿ ಈತನನ್ನು ನಾವು ಐಲು ದೊರೆ ಅಂತೇಳಿ ಕರಿತಾ ಇದ್ರು. ಇತಿಹಾಸದಲ್ಲಿ ಈತ ಖ್ಯಾತಿಯನ್ನು ಪಡ್ಕೊಂಡಿದ್ವಿ ಅದಕ್ಕೋಸ್ಕರ ಅಂದರೆ ಐಲು ದೊರೆ ಅಂತೇಳಿ. ಯಾಕೆ ಈತನನ್ನು ಐಲು ದೊರೆ ಅಂತ ಕರೀತಾರೆ ಅಥವಾ ಹುಚ್ಚು ದೊರೆ ಅಂತೇಳಿ ಯಾಕೆ ಕರೀತಾರೆ ಅಂದರೆ, ಈತನ ಒಂದು ವಿಲಕ್ಷಣ ತೀರ್ಮಾನಗಳಿಂದಾಗಿ ಈತನಿಗೆ ಈ ರೀತಿಯಾದಂತಹ ಯೋಚನೆಗಳು ಬರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಮುಂದಾಲೋಚನೆ ಇರಲಾರ್ದಂಗೆ ತೀರ್ಮಾನವನ್ನು ಕೈಗೊಳ್ತಾ ಇದ್ದ. ಆ ಒಂದು ಉದಾಹರಣೆ ನೋಡೋದಾದರೆ, ಈತನು ದೆಹಲಿ, ಈತನ ಆಳ್ವಿಕೆ ಕಾಲದಲ್ಲಿ ದೆಹಲಿಯನ್ನು ಆಧಾರವಾಗಿ ಇಟ್ಕೊಂಡು, ಅಂದರೆ ರಾಜಧಾನಿಗೆ ಇಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಸೊ ಅಂಥ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಅಂದರೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ನಂತರ ವಾಪಸ್ ಏನು ಮಾಡ್ತಾನೆ, ದೇವಗಿರಿಯಿಂದ ಮತ್ತೆ ದೆಹಲಿಗೆ ರಾಜಧಾನಿಯನ್ನು ವಾಪಸ್ ಮಾಡ್ತಾನೆ. ಇದರಿಂದಾಗಿ ಸಾಕಷ್ಟು ಪ್ರಜೆಗಳಿಗೆ ತೊಂದರೆ ಆಗುತ್ತೆ, ರಾಜ್ಯದ ಬೊಕ್ಕಸ ಎಲ್ಲ ಖಾಲಿಯಾಗುತ್ತೆ. ಹಾಗೆಯೇ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಕೂಡ ಆತ ಚಲಾವಣೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಂತರ ಅದ್ರ ಬದಲಾಗಿ ಚರ್ಮದ ನಾಣ್ಯಗಳನ್ನು ಕೂಡ ಈತ ಜಾರಿಗೆ ತರ್ತಾನೆ. ಈ ರೀತಿಯಾದಂತಹ ಒಂದು ಕೆಟ್ಟ ಯೋಜನೆಗಳಿಂದ ಈತ ಐಲು ದೊರೆ ಅಂತಲೂ ಕೂಡ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ. ಎರಡನೇ ಪ್ರಶ್ನೆ ಹೀಗಿದೆ, ಈ ಚಹಲ್ಗಾನಿ ಅಂತಕ್ಕಂಥದ್ದನ್ನು ನಾಶ ಮಾಡಿದಂತಹ ದೆಹಲಿಯ ಸುಲ್ತಾನ ಯಾರು? ನೋಡಿ, ಇದನ್ನು ನಾಶ ಮಾಡಿದಂತಹ ದೊರೆ ಯಾರು ಅಂತಂದರೆ ಆಪ್ಷನ್ ಡಿ, ಬಲ್ಬನ್. ನೋಡಿ, ಈ ಚಹನ್ಗಾನಿಯನ್ನು ಜಾರಿಗೆ ತಂದವರು ಇಲ್ತಮಶ್, ನೆನ್ಪಿಟ್ಕೊಳ್ರೆ. ಈತ ದೆಹಲಿ ಸುಲ್ತಾನರ ದೊರೆಯಾಗಿರ್ತಾನೆ. ಹಾಗೆಯೇ ಕುತುಬ್ದೀನ್ ಐಬಕ್ ಏನು ಕೇಳಿದಿರಲ್ಲ, ಈ ಕುತುಬ್ದೀನ್ ಐಬಕ್ನ ಗುಲಾಮನಾಗಿರ್ತಾನೆ. ನಂತರ ಗ್ವಾಲಿಯರ್ ಪ್ರದೇಶವನ್ನು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಐಬಕ್ ಮರಣದ ನಂತರ ಈತ ರಾಜನಾಗಿ ಆಳ್ವಿಕೆಗೆ ಬರ್ತಾನೆ. ಈತನ ಆಡಳಿತದ ನಿರ್ವಹಣೆಗಾಗಿ ಟರ್ಕನ್ ಇ ಚಹಲ್ಗಾನಿ ಅಥವಾ ಚಾಲೀಸಾ ಎಂಬ 40 ಗಣ್ಯರ ಕೂಟವನ್ನು ರಚನೆ ಮಾಡ್ತಾನೆ ಈ ಇಲ್ತಮಶ್. ಗೊತ್ತಾಯ್ತಾ, ಚಹಲ್ಗಾನಿ ಅಂತಂದ್ರೇನು, 40 ಗಣ್ಯರ ಕೂಟವನ್ನು ರಚನೆ ಮಾಡ್ತಾನೆ. ಇಲ್ತಮಶ್ನ ಮರಣದ ನಂತರ ಏನಾಗುತ್ತೆ, ಆತನ ಮಗಳಾದಂತಹ ರಜಿಯ ಸುಲ್ತಾನ ಅಧಿಕಾರಕ್ಕೆ ಬರ್ತಾಳೆ. ಅವಳ ನಂತರ ಇಲ್ತಮಶ್ನ ಕಿರಿಯ ಮಗನಾದಂತಹ ನಾಸಿರುದ್ದೀನನ್ನು ಅಧಿಕಾರಕ್ಕೆ ತರಲು ನಗೌರ್ನ ಪ್ರಾಂತಾಧಿಕಾರಿಯಾಗಿದ್ದಂತಹ ಬಲ್ಬನ್ ಪ್ರಯತ್ನಿಸಿ ಅದಕ್ಕೆ ಯಶಸ್ವಿಯನ್ನು ಪಡ್ಕೊಳ್ತಾನೆ. ಈತನ ನಂತರ ಬಲ್ಬನ್ ಸ್ವತಃ ಪಟ್ಟಕ್ಕೆ ಬರ್ತಾನೆ. ಈ ಬಲ್ಬನ್ ಏನು ಮಾಡ್ತಾನೆ ಅಂದರೆ, ಇಲ್ತಮಶ್ನು ಜಾರಿಗೆ ತಂದಂತಹ ಈ ಚಹಲ್ಗಾನಿ ಪದ್ಧತಿಯನ್ನು ನಾಶ ಮಾಡ್ತಾನೆ. ಒಟ್ಟಾರೆಯಾಗಿ ಚಹಲ್ಗಾನಿ ಅಂದರೆ ಗೊತ್ತಾಯ್ತಾ ನಿಮಗೆ, ಎಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ಹೋಗೋಣ, ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯವ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು. ಯಾರ ಆಳ್ವಿಕೆಯಲ್ಲಿ ಕೆತ್ತಲ್ಪಡುತ್ತೆ ಇದು ಅಂದರೆ ಆಪ್ಷನ್ ಸಿ, ಮೊದಲನೆಯ ಕೃಷ್ಣ. ಹಾಗಾದರೆ ಮೊದಲನೇ ಕೃಷ್ಣ ಯಾರು ನೋಡೋಣ. ಈ ಮೊದಲನೇ ಕೃಷ್ಣ ರಾಷ್ಟ್ರಕೂಟರ ಅರಸನಾಗಿದ್ದ. ಹಾಗೆಯೇ ಬಾದಾಮಿ ಚಾಳುಕ್ಯರ ನಂತರ ಮಳಖೇಡದ ರಾಷ್ಟ್ರಕೂಟರ ಏನು ಮಾಡ್ತಾರೆ, ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸ್ಮರಣೀಯನಾಗಿದ್ದಾನೆ ಅಂತಲೇ ಹೇಳ್ಬೋದು. ಈ ವಂಶದ ಮೂಲ ದೊರೆ 1ನೇ ಕರ್ಕನಾಗಿರ್ತಾನೆ. ಹಾಗೆಯೇ ಈ ಮೊದಲನೇ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸ್ತಾನೆ. ಇದು ಏಕಶಿಲೆಯ ಅದ್ಭುತವಾದಂತಹ ರಚನೆ. 100 ಎತ್ತರದ ಒಂದು ಬೃಹತ್ ಕಲ್ಲಿನ ಬಂಡೆಯನ್ನು ಕೊರೆದ್ಬಿಟ್ಟು ಈ ದೇವಾಲಯವನ್ನು ಕಟ್ಟಲಾಗಿದೆ. ಇದು ಪ್ರಸ್ತುತವಾಗಿ ನಾವೆಲ್ಲಿ ಕಾಣ್ಬೋದು ಅಂದರೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ನಾಲ್ಕನೇ ಒಂದು ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕ ನಡೆದಂತಹ ಸ್ಥಳ ಯಾವುದು? ಹಾಗಾದರೆ ಶಿವಾಜಿ ಪಟ್ಟಾಭಿಷೇಕ ಎಲ್ಲಿ ನಡೆಯುತ್ತೆ ಅಂತಂದರೆ, ನೋಡಿ ಆಪ್ಷನ್ಸ್ಗಳು ಹೀಗಿದ್ದಾವೆ. ಸೊ ರೈಟ್ ಆನ್ಸರ್ ರಾಯಗಢ. ನೋಡಿ, ಶಿವಾಜಿಯ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ.
ಕ್ರಿಸ್ತಶಕ 1627 ಶಿವಾಜಿಯು ಪುಣೆ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಶಿವನೇರಿ ಎಂಬ ದುರ್ಗದಲ್ಲಿ ಜನಿಸ್ತಾನೆ. ಇವನ ತಂದೆ ಶಾಜಿ ಭೋಸ್ಲೆ, ಹಾಗೆಯೇ ತಾಯಿ ಜೀಜಾಬಾಯಿ. ಇವನ ಗುರು ದಾದಾಜಿ ಕೊಂಡದೇವ ಆಗಿದ್ದ. ನೋಡಿ, ಈತ ಬಿಜಾಪುರದ ಸುಲ್ತಾನನಿಂದ ಕೆಲಸಕ್ಕೆ ಬಂದಂತಹ ಆಹ್ವಾನವನ್ನು ತಿರಸ್ಕರಿಸಿ ಶಿವಾಜಿ ಸ್ವತಂತ್ರ ದೊರೆಯಾಗಬೇಕು ಅಂತೇಳಿ ಅಭಿಲಾಷೆಯನ್ನು ಹೊಂದಿರ್ತಾನೆ. ಹಿಂದೂ ಧರ್ಮವನ್ನು ಪುನರ್ಜೀವನಗೊಳಿಸಬೇಕು ಎಂಬ ಒಂದು ಹೈಂದೇವಿ ಸ್ವರಾಜ್ಯ ಕಟ್ಟಬೇಕೆಂಬ ಆಕಾಂಕ್ಷೆಯು ಕೂಡ ಈತನಲ್ಲಿತ್ತು. ಸಾಕಷ್ಟು ಮರಾಠ ಮುಖಂಡರನ್ನು ಮತ್ತು ಪಶ್ಚಿಮ ಘಟ್ಟಗಳ ಮಾಳ್ವರೆಂಬ ದೃಢಕಾಯರಾದಂತಹ ಗಿರಿಜನರನ್ನು ಸೇರಿಸ್ಬಿಟ್ಟು ತರುಣರ ಪಡೆಯನ್ನು ಕಟ್ತಾನೆ. ನಂತರ ತನ್ನ 19 ವಯಸ್ಸಿನಲ್ಲಿ ಈತ ತೋರಣ ದುರ್ಗವನ್ನು ವಶಪಡಿಸ್ಕೊಳ್ತಾನೆ. ಆನಂತರ ಪಟ್ಟಾಭಿಷೇಕವೂ ಕೂಡ ಈತನಿಗೆ ರಾಯಗಡದಲ್ಲಿ ನಡೆಯುತ್ತೆ. 5th ಪ್ರಶ್ನೆ, ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು. ಸೊ ಯಾರ ಆಳ್ವಿಕೆಯಲ್ಲಿತ್ತು ಅಂದರೆ ದ್ವಾರಸಮುದ್ರದ ಹೊಯ್ಸಳರು. ದ್ವಾರಸಮುದ್ರ ಕೇಳಿದ್ದೀರಾ? ಸೊ ನೋಡಿ, ಈ ದ್ವಾರಸಮುದ್ರದ ಹೊಯ್ಸಳರನ್ನು ಕನ್ನಡ ನಾಡನ್ನು ಅಳಿದಂತಹ ಪ್ರಸಿದ್ಧ ದೊರೆ ಅರಸರು ಅಂತೇಳಿ ಹೇಳ್ಬೋದು. ಈ ವಂಶದ ಸ್ಥಾಪಕ ಯಾರು ಅಂತಂದರೆ ಸಳ. ತನ್ನ ಜೈನ ಗುರು ಆದಂತಹ ಸುಧತ್ತಾಚಾರ್ಯರು ಹೊಯ್ಸಳ ಎಂದು ಆದೇಶಿಸಲು ಸಳನು ಒಂದು ಹುಲಿಯನ್ನು ಹೊಡೆದು ಕೊಂದನು. ಗುರುವಿನ ಆಶೀರ್ವಾದದಂತೆ ಸಳ ಏನು ಮಾಡ್ತಾನೆ, ಹೊಯ್ಸಳ ವಂಶದ ಸಂಸ್ಥಾಪಕನಾದ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೋದು. ಸಳನು ಹುಲಿಯನ್ನು ಕೊಲ್ಲತಕ್ಕಂತಹ ಒಂದು ಚಿತ್ರವೇ ಇವರ ರಾಜಲಾಂಛನವಾಗಿ ಇಟ್ಕೊಂಡಿದ್ದಾರೆ. ಹಾಗಾದರೆ ಈ ವಂಶದ ಪ್ರಸಿದ್ಧ ದೊರೆ ಯಾರು ಅಂತಂದರೆ ವಿಷ್ಣುವರ್ಧನ. ಓಕೆ, ನೋಡಿ ನೆಕ್ಸ್ಟ್ ಹೋಗೋಣ. ಈಗ ಬಸವೇಶ್ವರರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು? ನೋಡಿ, ಬಸವಣ್ಣನವರ ಒಂದು ಪ್ರಸಿದ್ಧ ಸಿದ್ಧಾಂತ, ಪ್ರತಿಪಾದಿಸಿದ ಸಿದ್ಧಾಂತ ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತ. ಹಾಗೆಯೇ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರೆ, ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಮಾಡ್ತಾರೆ, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಮಾಡ್ತಾರೆ. ಬಸವಣ್ಣನವ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತು, ಹೆಚ್ಚು ಹೇಳೋದೇ ಬೇಡ. ನೆಕ್ಸ್ಟ್ 7th ಪ್ರಶ್ನೆ, ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದಂತಹ ವಿಜಯನಗರದ ದೊರೆ ಯಾರು? ಸೊ ಯಾರು ಹೊಂದಿದ್ರು ಅಂತಂದರೆ ಹೇಳ್ಬೋದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತಂದರೆ ಶ್ರೀಕೃಷ್ಣದೇವರಾಯ. ಇವನು ಕ್ರಿಸ್ತಶಕ 1509 ಪಟ್ಟಕ್ಕೆ ಬರ್ತಾನೆ. ಇವನ ತಂದೆ ನರಸನಾಯಕ, ಹಾಗೆಯೇ ತಾಯಿ ನಾಗಲಾಂಬಿಕೆ. ಕೃಷ್ಣದೇವರಾಯ ಏನು ಮಾಡ್ತಾನೆ ಅಂದರೆ, ಬಹುಮನಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ನನ್ನು ಸೋಲಿಸ್ಬಿಟ್ಟು ಅವನನ್ನು ಬಂಧಿಸಿಟ್ಟು ಬಹುಮನಿ ರಾಜಪುತ್ರರನ್ನು ಬೀದರ್ನಲ್ಲಿ ಬಹುಮನಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿಬಿಟ್ಟು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಈತ ಪಡ್ಕೊಳ್ತಾನೆ. ಹಾಗೆಯೇ ಈ ವಿಜಯನಗರ ಅರಸರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ಎಂಬ ಹೆಗ್ಗಳಿಕೆಗೂ ಕೂಡ ಕೃಷ್ಣದೇವರಾಯ ಪಾತ್ರನಾಗಿದ್ದಾನೆ. 8th ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು? ಸರಿಯಾಗಿ ಹೊಂದಾಣಿಕೆ ಇರೋದನ್ನು ನೀವು ಗುರುತಿಸಬೇಕು. ನೋಡಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ವಾರನ್ ಹೇಸ್ಟಿಂಗ್ಸ್ನ ಒಂದು ಅಸ್ತಿತ್ವದಲ್ಲಿ ನಡೆಯುತ್ತಾ, ಅಥವಾ 3rd ಆಂಗ್ಲೋ ಮೈಸೂರು ಯುದ್ಧ ಬೆಲ್ಲೆಸ್ಲಿ, ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಡಾಲ್ ಹೌಸಿ, 3rd ಆಂಗ್ಲೋ ಅಫ್ಘನ್ ಯುದ್ಧ ಹಾರ್ಡಿಂಗ್. ಸೊ ಹಾಗಾದರೆ ರೈಟ್ ಆನ್ಸರ್ ಯಾವುದಿಲ್ಲಿ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ. ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥದ್ದು 1709 ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಇದರಲ್ಲಿ ಒಪ್ಪಂದವೂ ಕೂಡ ಆಗುತ್ತೆ, ಮದ್ರಾಸ್ ಒಪ್ಪಂದ ಆಗುತ್ತೆ. ಹಾಗೇ ಇದರ ಫಲಿತಾಂಶ ಅಂತಂದರೆ 5 ಜಯಗಳಿಸ್ತಾನೆ. ಅದೇ ರೀತಿಯೇ 2nd ಆಂಗ್ಲೋ ಮೈಸೂರು ಯುದ್ಧ 1780-84 ನಡೆಯುತ್ತೆ. ಹೈದರಾಲಿ ಮತ್ತು ಬ್ರಿಟಿಷರ್ ಅಂದರೆ ವಾರನ್ ಹೇಸ್ಟಿಂಗ್ಸ್ನ ನಡುವೆ ನಡೆಯುತ್ತೆ. ಇಲ್ಲಿ ಯಾವ ಒಪ್ಪಂದ ಆಗುತ್ತೆ ಅಂದರೆ ಮಂಗಳೂರು ಒಪ್ಪಂದ ಆಗುತ್ತೆ. ಹಾಗೆಯೇ 5 ಇದ್ರಾಗೆ ಸೋಲನ್ನು ಅನುಭವಿಸ್ತಾನೆ. ನೆಕ್ಸ್ಟ್ ನಾವು 3rd ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡೋದಾದರೆ 1900 ಕೂಡ ಈ ಯುದ್ಧ ನಡೆಯುತ್ತೆ. ಟಿಪ್ಪು ಸುಲ್ತಾನ್ ಹಾಗೂ ಕಾರ್ನ್ವಾಲಿಸ್ನ ಅಸ್ತಿತ್ವದಲ್ಲಿ ಇದಾಗುತ್ತೆ. ಇದರ ಒಂದು ಪರಿಣಾಮ ಏನಾಗುತ್ತೆ ಅಂದರೆ ಶ್ರೀರಂಗಪಟ್ಟಣದ ಒಂದು ಒಪ್ಪಂದ ಆಗುತ್ತೆ. ಓಕೆ, ಹಾಗೆಯೇ ಇಲ್ಲಿ ಶ್ರೀರಂಗಪಟ್ಟಣ ಸೋಪ್ಬಿಟ್ಟು ಕೊನೆಗೆ ಏನಾಗುತ್ತೆ ಅಂತಂದರೆ ಅದರ ಒಂದು ಪೂರ್ತಿಯಾದಂತಹ ಆಳ್ವಿಕೆಯು ಬ್ರಿಟಿಷರ ಕೈ ಸೇರುತ್ತೆ. ಹಾಗೆ 4th ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆಯುತ್ತೆ. ಇಲ್ಲಿ 4th ಮೈಸೂರು ಯುದ್ಧ ಆಗಬೇಕಾಗಿತ್ತು, ಸಾರಿ. ಓಕೆ, ಹಾಗಾದರೆ ರೈಟ್ ಆನ್ಸರ್ 4th ಆಂಗ್ಲೋ ಮೈಸೂರು ಯುದ್ಧ ವೆಲ್ಲೆಸ್ಲಿ.
ನೆಕ್ಸ್ಟು ಒಂಬತ್ತನೇದು, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು? ವಾರನ್ ಹೇಸ್ಟಿಂಗ್ಸ್, ವಿಲಿಯಂ ಬೆಂಟಿಂಗ್, ಕಾರ್ನ್ವಾಲಿಸ್, ಡಾಲ್ ಹೌಸಿ. ಸೊ ಆಪ್ಷನ್ ನಂಬರ್ ಸಿ, ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಭಾರತೀಯ ಸಿವಿಲ್ ಸೇವೆಯನ್ನು ಸ್ಥಾಪನೆ ಮಾಡ್ತಾನೆ. ಈ ವಾರನ್ ಹೇಸ್ಟಿಂಗ್ಸ್ ನಂತರ ಕಾರ್ನ್ವಾಲಿಸ್ ಅಧಿಕಾರಕ್ಕೆ ಬರ್ತಾನೆ ಗವರ್ನರ್ ಜನರಲ್ ಆಗಿ. ಈತನ ಒಂದು ಆಳ್ವಿಕೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕೂಡ ತರ್ತಾನೆ. ಅಂಥದ್ರಲ್ಲಿ ಕೆಲವೊಂದು ನೋಡೋದಾದರೆ ಏನು ಮಾಡ್ತಾನೆ ಅಂದರೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡೆ ಮಾಡ್ತಾನೆ. ಅದೇ ರೀತಿಯಾಗಿ ಶ್ರೇಣೀಕೃತ ಒಂದು ಕೋರ್ಟ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ಬರ್ತಾನೆ. ನೌಕರರ ಸಂಬಳವನ್ನು ಕೂಡ ಈತ